Happy morning, everyone. Climb every mountain, ford every stream, follow every rainbow until you reach your dreams. I wish a very happy Children's Day to all my beloved children. Children's Day is celebrated every year for celebrating the birth and anniversary of Pandit Jawaharlal Nehru and celebrating the youth of our country who are the future of our nation. Children's Day is also celebrated as Bal Divas. Now, 8th standard students are very unique as we all know. Now, they are going to convey their wishes to you all through the play cards. Enjoy it! ಆತ್ಮೀಯ ಎಲ್ಲ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದಿನ ಮಕ್ಕಳೇ ಈ ದೇಶದ ಮುಂದಿನ ಭವಿಷ್ಯ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಹಾಗಾಗಿ ಮಕ್ಕಳ ದಿನಾಚರಣೆಯ ದಿವಸ ನೀವೆಲ್ಲರೂ ಕೂಡ ನಿಮ್ಮ ಭವಿಷ್ಯದ ನಿರ್ಮಾಣದ ಕಡೆಗೆ ಒಂದು ಆಲೋಚನೆಯನ್ನು ಮಾಡಬಹುದಾ? ಆ ದೃಷ್ಟಿಯಲ್ಲಿ ನನ್ನ ಒಂದು ಮಾರ್ಗದರ್ಶನ, ಪ್ರತಿನಿತ್ಯ ನಿಮ್ಮಲ್ಲಿ ನಿಮಗೋಸ್ಕರ ಒಂದು ಬದಲಾವಣೆ, ಹಾಗೆ ಸಮಾಜಕ್ಕೋಸ್ಕರ ಒಂದು ಬದಲಾವಣೆ ಅಥವಾ ಕೆಲಸ ಅಂತ ತಗೊಳ್ಳಿ. ಈ ದೃಷ್ಟಿಯಲ್ಲಿ ನೀವು ದಿವಸ ನಿಮ್ಮಲ್ಲಿ ಏನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಒಂದು ಪುಸ್ತಕದಲ್ಲಿ ಬರ್ಕೊಂಡು ಬಂದರೆ, ತಿಂಗಳಲ್ಲಿ 30 ದಿವಸದಲ್ಲಿ ನಿಮಗೆ 30 ಬದಲಾವಣೆ ಸಿಗತ್ತೆ. ಅದನ್ನು ತಿಂಗಳ ಎಂಡ್ನಲ್ಲಿ ನೋಡಿದಾಗ ನಿಮ್ಮಲ್ಲಿ ಭಾರಿ ಬದಲಾವಣೆ ಕಾಣಿಸುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಜೀವನ ಸಾಗಲಿ, ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಹಾರ್ಟ್ಫುಲ್ ವಿಶಸ್. ಐ ವುಡ್ ಲೈಕ್ ಟು ವೆಲ್ಕಮ್ ಆರ್ ಲಾರ್ಡ್ ಪ್ರಿನ್ಸಿಪಲ್ ಸರ್ ರವಿಶಂಕರ್ ಎಂಎಲ್. ಹಾರ್ಟ್ಲಿ ವೆಲ್ಕಮ್ ಯು ಸರ್. Let us receive the wishes from our beloved principal sir ML Ravi Shankar. ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಕರೋನಾ ಸಂಕಷ್ಟ ಸಮಯದಲ್ಲಿ ನಮಗೆಲ್ರಿಗೂ ನಿಮ್ಮನ್ನ ನೋಡಬೇಕು ಅಂತ ತುಂಬ ಆಸೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಆಟಾಡಬೇಕು, ನಿಮಗೆ ಪಾಠ ಮಾಡಬೇಕು, ನಮಗೆ ಗೊತ್ತಿರೋ ಮಾಹಿತಿಯನ್ನು ನಿಮಗೆ ತಲುಪಿಸ್ಬೇಕು ನೇರವಾಗಿ. ಇದು ತುಂಬ ಆಸೆ ಇದೆ. ಆದರೆ ಏನು ಮಾಡ್ತೀರಾ, ಬರೋಕ್ಕಾಗ್ತಾ ಇಲ್ಲ, ನೀವು ಬರೋಕ್ಕಾಗ್ತಾ ಇಲ್ಲ, ನಾವು ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ. ಆದರೂ ಕೆಲವೊಂದು ಮಕ್ಕಳು ಈಗಾಗಲೇ ಬಂದು ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನು, ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವತ್ತು ನಾನು ತಮ್ಮನ್ನೇ ಬಂದಿದ್ದೇನಕ್ಕೆ ಅಂದರೆ, ಈಗ 14 ನವೆಂಬರ್ ಬರ್ತಾ ಇದೆ, ಎಲ್ರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ಲರೂ ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೌ ಐ ವುಡ್ ಲೈಕ್ ಟು ಇನ್ವೈಟ್ ಆರ್ ರೆಸ್ಪೆಕ್ಟೆಡ್ ಡೈರೆಕ್ಟರ್ ಸರ್ ಸಚಿತ್. ಆರ್ ಚಿಲ್ಡ್ರನ್ ಆರ್ ಈಗರ್ಲಿ ವೇಟಿಂಗ್ ಟು ಗೆಟ್ ಬೆಸ್ಟ್ ವಿಶಸ್ ಫ್ರಮ್ ಯು ಸರ್. ಶಾಸ್ತ್ರಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ಕಳೆದ 8 ತಿಂಗಳಿಂದ ನಮ್ಮ ನಿಮ್ಮ ಭೇಟಿ ಬಹಳ ದೂರವಾಗಿದೆ. ಆ ನೋವು ಮರೆಸಲು ಮತ್ತೊಮ್ಮೆ 14 ನವೆಂಬರ್ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ. ಈ ಆಚರಣೆಯೂ ಸಹ ನಾವು ಆನ್ಲೈನ್ ಮೂಲಕನೇ ನಿಮ್ಮ ಜೊತೆಗೆ ಕೂಡಿ
ನಲಿದು ಆಚರಣೆ ಮಾಡಲಿಕ್ಕೆ ಮತ್ತೊಂದು ಪ್ರಯೋಗವನ್ನು ಅಂತರ್ಜಾಲದ ಮೂಲಕ ಮಾಡಿದ್ದೀವಿ. ಈ ದಿಸೆಯಲ್ಲಿ ತಾವೆಲ್ಲ ಕಳೆದ 8 ತಿಂಗಳಿಂದ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಬಳಸ್ಕೊಂಡಿದ್ದೀರಾ, ಬಳಸ್ಕೊಂಡು ನಿಮ್ಮ ಶೈಕ್ಷಣಿಕ ಉನ್ನತಿಗೆ ಶ್ರಮಿಸ್ತಾ ಇದ್ದೀರಾ, ನಿಮ್ಮ ಜೊತೆಗೆ ಪೋಷಕರು ಸಹ ಕೈ ಜೋಡಿಸಿದ್ದಾರೆ. ಈ ನಡುವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಐ ಹಾರ್ಟ್ಲಿ ವೆಲ್ಕಮ್ ಆ ಸೀನಿಯರ್ ಮೋಸ್ಟ್ ಟ್ರೂ ಸೌಲ್ ಅಂಡ್ ಕೋಆರ್ಡಿನೇಟರ್ ಆಫ್ ಸಿವಿಎಸ್ ಸೇವಿಂಗ್, ಮೇಡಮ್ ಸತ್ಯವತಿ. ನೌ ಲೆಟ್ಸ್ ಸೀ ಹಾರ್ಟ್ಫುಲ್ ವಿಶಸ್ ಫ್ರಮ್ ಮೇಡಮ್ ಸತ್ಯವತಿ. ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಒಂದು ಮಕ್ಕಳ ದಿನಾಚರಣೆಯ ಹಾಗೂ ನೆಹರು ಜನ್ಮ ದಿನಾಂಕದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಪ್ರತಿ ಬಾರಿಯೂ ನಾವೆಲ್ಲರೂ ನಿಮ್ಮೊಂದಿಗೆ ಆಟಗಳನ್ನು ಆಡಿಸಿ, ನಿಮ್ಮೊಂದಿಗೆ ಕಾರ್ಯಕ್ರಮಗಳನ್ನ ನಡೆಸಿ, ಸಿಹಿ ಹೈನ ಹಂಚಿ ನಾವೆಲ್ಲರೂ ತುಂಬ ಸಂತೋಷವನ್ನು ಪಡ್ತಾ ಇದ್ವಿ. ಆದರೆ ಈ ಬಾರಿ ಈ ಕೊರೋನಾ ಒಂದು ದೃಷ್ಟಿಯಿಂದ ನಾವೆಲ್ಲ ದೂರ ದೂರ ಇದ್ದೇವೆ. ಆದರೆ ಒಂದು ಸಂತೋಷ ಎಂದರೆ ಸದ್ಯದಲ್ಲೇ ನಮ್ಮ ಶಾಲೆ ಪ್ರಾರಂಭವಾಗುವ ಮುನ್ಸೂಚನೆ ಕಾಣ್ತಾ ಇದೆ. ಅದರಿಂದ ನಾವು ನಿಜವಾಗ್ಲೂ ನೀವು ಶಾಲೆಗೆ ಬರುವುದನ್ನೇ ಕಾಯ್ತಾ ಇದ್ದೇವೆ. ಮಕ್ಕಳು ಈ ಬಾರಿಗೆ ತಂದೆ ತಾಯಿಯೊಂದಿಗೆ ಮಕ್ಕಳ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಿ ನಿಮ್ಮೆಲ್ಲರಿಗೂ ನಮ್ಮ ಒಂದು ಶಾಲೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಹಾರ್ದಿಕ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಒಂದೆರಡು ಹಿತ ನುಡಿಗಳನ್ನು ಹೇಳುವುದೇ ಆದರೆ, ನಿಜವಾಗ್ಲೂ ನೀವು ಈಗ ಒಳ್ಳೆಯ ಸಮಯ ಸಿಕ್ಕಿದೆ. ತಂದೆ ತಾಯಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಆದಷ್ಟು ನಮ್ಮ ಒಂದು ಹಿಂದೂ ಸಂಸ್ಕೃತಿ, ನಮ್ಮ ಪರಂಪರೆ ಇವುಗಳನ್ನು ಹಾಗೂ ರಾಷ್ಟ್ರಪ್ರೇಮವನ್ನು ಬೆಳೆಸಿಕೊಂಡು ಉತ್ತಮ ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಗಳಾಗಬೇಕು ಎನ್ನುವುದು ನಮ್ಮೆಲ್ಲರ ಆಸೆ. ಇದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಮ್ಯಾಮ್. ನೌ ಹಿಯರ್ ಇಸ್ ಆರ್ ಯೋಗಣ್ಣ ಸರ್ ಇಸ್ ಗೋಯಿಂಗ್ ಟು ಎಂಟರ್ಟೈನ್ ಯು ಆಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಬೆಳಿಗ್ಗೆ ಶುಭೋದಯ ಕೊಡುತ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮಕ್ಕಳ ಮಕ್ಕಳಿಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜೀವನದಲ್ಲಿ ಎಂದೆಂದಿಗೂ ಮರೆಯಲಾಗದಂತಹ ಜೀವನ ವಿದ್ಯಾರ್ಥಿ ಜೀವನ ಅಂದರೆ ಒಂದನೇ ತರಗತಿಯ ವ್ಯಾಸಂಗದ ಜೀವನ ಮಕ್ಕಳ. ಅದರಲ್ಲೂ ಬಹಳ ಪ್ರಮುಖವಾಗಿ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಕಲಿಸಿದಂತಹ ಕನ್ನಡ ಟೀಚರ್ ನಾವು ಎಂದೆಂದಿಗೂ ಮರೆಯಲಾಗಲ್ಲ ಮಕ್ಕಳು. ಯಾಕೆ ಗೊತ್ತಾ, ರಂಗಸದ ಜಮಭವನ ಬಹಳ ಸೊಗಸಾಗಿ ನಮ್ಮ ಸ್ಮೃತಿ ಪಟಲದಲ್ಲೇ ಸುದೀರ್ಘ ಕಾಲ ನೆಲೆಯಿರುವಂತೆ ಮಾಡಿರ್ತಾರೆ. ಈ ರಗಸದಹ ಜಮಗುರ ಪದಗಳನ್ನು ಬೇರೆ ಬೇರೆ ಕಲಾವಿದರುಕೊಂಡಂತಹ ಸಂದರ್ಭದಲ್ಲಿ ಹೇಗೆ ತನ್ನ ರಾಗ ಸಂಯೋಜನೆ ಮಾಡಿಕೊಂಡು ಹೇಳ್ತಾರೆ ಎಂಬುದನ್ನು ತಮ್ಮದೇ ವ್ಯಕ್ತಪಡಿಸಲು ಇಷ್ಟಪಡ್ತೇನೆ. ಮಕ್ಕಳ ಫಸ್ಟ್ ಏನ ಮಗು ಸ್ಟೇಜ್ ಹತ್ರ ಬರುತ್ತೆ. ಮಗು ಬಂದ ನಂತರ ಮಗು ಹೇಳುತ್ತೆ ರಗಸದಹ ಜಮಗುರ ಪದನ ಹೇಳುತ್ತೆ. ರಗಸದಹ ಜಮಬನ ರಗಸದಹ ಜಮಬನ ರಗಸದಹ ಜಮಬನ ಅಂತ ಹೇಳ್ಬಿಟ್ಟು ಸ್ಟೇಜಿಂದ ಹೊರಡೆ ಬರುತ್ತೆ. ಇದೇ ಸ್ಲಿಪ್ಪನ್ನ ಚಲನಚಿತ್ರ ನಟರಾದಂತಹ ಅಂಬರೀಶ್ ಕುಂಡ್ರೆ ಹೇಗೆ ಹೇಳ್ತಾರೆ ಅಂದ್ರೆ, ರಗಸದಹ ಜಮಬನ ರಗಸದಹ ಜಮಬನ ರಗಸದ ಜಮ ಜಮ ರಗಸ ರಗಸದ ಜಮಬನ ರಗಸದಹ ಜಮಬನ ಅಂತ ತನ್ನ ರಾಗ ಸಂಯೋಜನೆ. ಇದೇ ರಗಸದಹ ಜಮಬನ ಸ್ಲಿಪ್ ಅನ್ನ ಗೋಲ್ಡನ್ ಸ್ಟಾರ್ ಅಂತಹ ಗಣೇಶ್ವರ ಕುಂಡ್ರೆ ಹೇಗೆ ಹೇಳ್ತಾರೆ ಗೊತ್ತಾ, ರಗಸದಹ ರಗಸದಹ ಜಮಬನ ಜಮಬನ ರಗಸ. ಥ್ಯಾಂಕ್ ಯು ಸರ್, ವಿ ಆಲ್ ಎಂಜಾಯ್ಡ್ ಇಟ್. ಐ ವುಡ್ ಲೈಕ್ ಟು ವೆಲ್ಕಮ್ ಆರ್ ಬಿಲಾವ್ ರೆಸ್ಪೆಕ್ಟೆಡ್ ಹೆಡ್ ಮಾಸ್ಟರ್ ಸರ್ ನಾಗರಾಜ್ ಎಸ್. ಐ ರಿಕ್ವೆಸ್ಟ್ ಯು ಟು ಅಡ್ರೆಸ್ ಆರ್ ಚಿಲ್ಡ್ರನ್ ಸರ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಆಸ್ ಎಡ್ ಕಾಲಾಯ ತಸ್ಮೈ ನಮಃ. ಒನ್ ಮಸ್ಟ್ ಸರೆಂಡರ್ ಟು ಟೈಮ್ ಎವೆಂಚುಲಿ ಬ್ಯಾಕ್. When Nehru became the first Prime Minister of our nation, the problem of poverty our Indian faced was a lesson indeed. Meanwhile, in 2020, we are facing a situation where an invisible virus is changing our lives upside down. Today, we are celebrating Children's Day without you kids. To all my dear children away from us physically, but you all are in my heart, let God gives enough strength to deal the situation.
I wish you all a very happy Children's Day. Thank you. Thank you, sir. Children, now let's enjoy the song and come back. Gajananam Bhutaganadhi Sevitam Kapitha Jambu Phalasara Bhakshitam Umasutam Shokavinashakaranam in India as a tribute to our first Prime Minister Jawaharlal Nehru. Nehru was born on 14 November 1889, shared a great bonding with children. He was called Chacha Nehru. Nehru's love for children was abundant, thus he advocated children to have fulfilled childhood. He also believed that children are future for our nation. He took more interest on children's education. Jai Hind, thank you. Thank you, dear Prabha. We would like to present the drawing to make you cherish, drawn by Akshata from class 9. Now, here is your beloved teacher. It's none other than C. Pushottam sir, wishing you all. Wish you happy Children's Day. From creative and inspiring teacher V.S. Anil Kumar sir. Good morning my dear students. Happy Children's Day to all. This time we are celebrating Children's Day in different manner. In this beautiful occasion, I would like to convey my wishes to you all by one proverb. Rolling stone gathers no moss. It means you should be very active, don't be lazy. Once again, wish you happy Children's Day. Thank you. Have a nice day. Thank you sir. Now I request Tenmoli of class 9 to give a speech. Tenmoli, I am from 9th. My topic is about Children's Day. Pandit Jawaharlal Nehru was born on 14 November 1889 in Allahabad city of Uttar Pradesh in India. Pandit Jawaharlal Nehru was the first Prime Minister of India because of his affection towards children. He was named as Chacha Nehru because of Jawaharlal Nehru's immense love for children. 14 November was declared as Children's Day since the death of Nehru in 1964, and every day
November 14 is celebrated as Children's Day. Nehru ji had a glorious love for children and considered that children are the upcoming future creators of the nation. If he need to preserve our future, then it is the duty of us, all of us, to build the future of these children in a better direction. In a glimpse of his love for children, our land began to remember his birthday as Children's Day. Thank you. I'd like to display the drawing that is creating awareness among the people about COVID-19 while playing the outdoor games. जाए ना ये बच्चा मेरा मुझसे जाए ना ये बच्चा मेरा मुझसे ಒಬ್ಬರ ಹಸಿವನ್ನು ಒಬ್ಬರು ನೀಗುವೆವು
ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ, ಭಾರತ ಮಾತೆ. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ, ಧರ್ಮ ಒಂದೇ. ಮಾನವ ಕಾಪಾಡಿ ಮಾನವತೆ ಮೆರೆದು, ಮನಸ್ಸನ್ನು ಗೆಲ್ಲೋರು ಮಾನವರಮ್ಮ. ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ಜೊತೆಯಲ್ಲಿ ಇರುವಾಗ ಶಿವನೇ ಅಲ್ಲ. ಭಾರತೀಯತೆ ಎಂದು ಸಾರುವುದು ಎಲ್ಲರೂ ಒಂದು, ನಾವು ಇರುವ ಹಾಗೇನೇ. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ, ಧರ್ಮ ಒಂದೇ. ಕರುಳಿನ ಸಂಬಂಧ ಅಕ್ಕರೆ ಅನುಬಂಧ, ಮಮತೆ ಮಮಕಾರ ನಮ್ಮಲ್ಲಿ ಉಂಟು. ಕೋಪ ದ್ವೇಷಗಳು ಯಾರಿಗೂ ಇಲ್ಲ. ಥ್ಯಾಂಕ್ ಯು ಚೈತನ್ಯ. ನೌ ಚಿಲ್ಡ್ರನ್, ಬಿ ರೆಡಿ ಫಾರ್ ರಿಸೀವಿಂಗ್ ದ ವಿಶಸ್ ಫ್ರಮ್ ಆ ಸ್ಕೂಲ್ ಡಿಕ್ಷನರಿ, ಚಂದ್ರಿಕಾ ಮ್ಯಾಡಮ್. ಹಲೋ ಚಿಲ್ಡ್ರನ್, ವೆರಿ ಗುಡ್ ಮಾರ್ನಿಂಗ್. First of all, I welcome you all for Children's Day celebration. This year, I'm feeling sad. Why, you know, without you, we are celebrating Children's Day. Of course, there will be exciting programs will be there. So no need to worry, children. You are all in my heart. Always, you are all my beloved kids. Love you all, children. So let me briefly tell you how this Children's Day came into existence. The first Prime Minister of India, Jawaharlal Nehru's birthday is on 14th November. When everybody requested to celebrate his birthday, he said that, let us celebrate my birthday as Children's Day, because he was very fond of children. So, I wish you all a very happy Children's Day, children. Stay safe at the home during this pandemic situation, and all the best and all the success for you, children. Thank you. Now, let's understand the moral story about unity is strength by watching a small clip. Button gate! Unity is strength. Long time ago, 6-year-old Mishti and 7-year-old Mayank lived with their mummy papa in a city. Mishti and Mayank had many toys with them, but they never shared their toys with each other. And they always used to fight on the topic that who has got more toys. I have more toys than you. No, I have much more toys than you. And my toys are much better than your toys. No, I have much better toys with me than you. One day their grandfather came to live in their house. He came with many wonderful toys. Kids, I have brought some wonderful toys for you. Wow! So many toys! They both stepped forward and picked one bag each from their grandfather's hands. These toys are mine! And these are mine! I have brought these toys for both of you only. So, why are you dividing these? No, Grandpa. We never share our toys with each other. Never ever. Grandfather was very surprised after listening this. But he did not say anything to kids. Next day, both the kids were fighting as usual. I have more toys than you. No, I have much more toys than you. This time also, Grandfather thought that kids will understand with time. This went on for a few days. Then one day, Grandfather thought, these kids won't learn like this. I shall teach them importance of unity. Thinking this, he went to children's room. And in the room also, kids were fighting as usual. After looking at Grandfather, they asked him, Grandfather, come on, you tell us. Who has more toys? Yes, Grandpa. You only tell who has more toys. According to me,
both of you don't have much toys. What? But you need not worry. I can double the quantity of both of your toys. But how? By magic. By magic? Yes, by magic. Now quickly close your eyes and I shall double the quantity of both of your toys. After hearing his words, both the children closed their eyes. Grandfather stepped forward and he mixed toys of both of them. And once again stood in front of them. Now you can open your eyes. Upon opening their eyes, kids found all the toys were mixed up. After seeing this, kids became very angry. Grandpa, what have you done? Grandfather, why did you mix our toys? On this, grandfather made them understand by saying, haven't mixed them, but I have doubled the quantity of your toys. Children, there is massive strength in unity. If we remain together always, then like these toys, our strength increases manifold. That's why we shouldn't fight among ourselves, but always should remain together. And finally, after hearing grandfather's words, children realized the importance of living together. And after that, they never ever fought for toys. So I hope you all love the video. Thank you, children. Motherhood teacher, Madam Malini, gives you a heartfelt wishes. Good morning, children. Happy Children's Day. Be happy always. Be a good citizen and enjoy the day. And without you, the Children's Day is very boring for us. And be ready with a cheerful, water shining faces in the next 21. Be happy always. Here, best wishes from your smart and young teacher, Pradeep sir. Dear children, I wish you a happy Children's Day. Now, your Hindi guru, Sir Umesh Jivi, is going to wish you all. Namaskara. ನವೆಂಬರ್ 14 ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸ. ಏನಕ್ಕಿಂತಂದ್ರೆ ನಮ್ಮ ದೇಶದ ಪ್ರಥಮ ಪ್ರಧಾನಿ ಆಗಿರ್ತಕ್ಕಂತಹ ಜವಾಹರಲಾಲ್ ನೆಹರೂರವರ ಜನ್ಮ ದಿವಸ. ಆ ಒಂದು ದಿವಸವನ್ನು ಅವರು ಈ ಒಂದು ಮಕ್ಕಳ ದಿನಾಚರಣೆ ಎಂಬುದಾಗಿ ಅರ್ಪಿಸಲು ಆ ಒಂದು ದಿನವನ್ನು ಬಹಳ ಮೀಸಲಾಗಿಟ್ಟಿದ್ದಾರೆ. ಏಕೆಂತಂದ್ರೆ ಅವರಿಗೆ ಮಕ್ಕಳು ಎಂದರೆ ಬಹಳ ಇಷ್ಟವಾಗಿರ್ತಕ್ಕಂಥ, ಅವರಿಗೆಲ್ಲರೂ ಸಹ ಚಾಚಾ ಎಂದು ಕರೀತಿದ್ದರು. ಅದಕ್ಕೋಸ್ಕರ ನಮ್ಮ ಜನ್ಮ ದಿವಸವನ್ನ ಮಕ್ಕಳ ಜನ್ಮ ದಿವಸವಾಗಿ ಆಚರಿಸಿ ಎಂಬತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಅಂದಿನಿಂದ ಇಂದಿನವರೆಗೂ ಸಹ ಆ ಒಂದು ದಿನವನ್ನು ನಾವು ಮಕ್ಕಳ ದಿನಾಚರಣೆಯ ದಿನವಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ. ನೀವು ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತಹ ಪುಟಾಣಿ ಮಕ್ಕಳು, ಅದೇ ಹೇಳ್ತಾರೆ ಬೆಳೆಯುವ ಸರಿ ಮೊಳಕೆಯಲ್ಲಿ ಎಂಬುವ ರೀತಿ ನೀವು ಇಂದಿನ ಮಕ್ಕಳ ಇಂದಿನ ಪ್ರಜೆಗಳು ಅಂದರೆ ದೇಶದ ಸುಪ್ರಜೆಗಳಾಗಿ ನಮ್ಮ ದೇಶದ ಹೆಸರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನಮ್ಮ ಶಾಲೆಯ ಮಕ್ಕಳು ಸಹ ಅಂತಹ ಒಂದು ಹೆಸರನ್ನ ಗಳಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. It's time to learn how to handle this pandemic situation. We have to learn how to handle this pandemic situation. So let's have a look and let's try to understand how to handle the situation by watching a wonderful video. Smile and learn. Hello friends, how are you doing? I'm sure you've heard about the coronavirus. Do you know what it is? Sure you do. Everyone is talking about it. I've looked up information about what we know so far to explain it to you, although there are still many doubts to be solved. COVID-19 is a disease caused by a virus, which belongs to the family of coronavirus. This virus is the one that caused a pandemic in 2020. A pandemic is a new disease that spreads all over the world and affects many people. So far, we have observed that this virus can spread very easily via vectors like objects we have touched, through sneezing, or coughing. This can cause many people to get sick during the process of transmission. That's why the disease has spread worldwide. As you know, the important thing now is to look after ourselves and others. That's why many measures have been taken. To avoid the spreading of the virus, it is advisable to follow some hygiene standards.
Wash your hands very often or use hydroalcoholic gel. Did you know that this way the material that envelops the virus is broken? If this material is broken, the virus can't infect the cells. Be careful with the objects you touch, and avoid touching your face. Keep a safe distance from others to protect yourself and them. If you use a mask, be careful not to touch it once you've put it on. The mask should cover your mouth and nose. Cough or sneeze into your elbow. Research is very important to be able to solve all our doubts. Moreover, we should thank all those people who are working and helping so that we can get back to normal. Would you like to be a superhero? Follow all prevention measures to protect yourself. If you're not feeling well, let your parents or teachers know. You may have to stay at home to feel better and protect others. If you have doubts or feel nervous, talk to your family or teachers. They can surely help you. I hope this video was very useful for you all. Now, the Max Magician, Madam Pratibha, is going to wish you all. Good morning, student. Happy Children's Day. Because of Corona, we are celebrating Children's Day in absence of you all. But we pray God, okay, next year, we together celebrate Children's Day very happily in the presence of you. Thank you. Once again, Happy Children's Day. I request Yoga Guru of our school, Pramod Sir, to wish you all. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ತುಂಬ ನನ್ನೊಡೆಯಂತೆ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಕ್ಕಳ ದಿನಾಚರಣೆ ಶುಭಾಶಯಗಳು. I am your new science teacher and it's my great privilege to wish you all. Good morning children, happy Children's Day. We all teachers are eagerly waiting to see you in our school premises. So let's pray for God to get relieved from COVID-19 and I wish you a very great success and happiness in your life. Once again, Happy Children's Day. So now let's enjoy the group song from class 8 children. ಇಂದು ಮಕ್ಕಳು ನಾಳೆ ನಾಡ ಪ್ರಜೆಗಳು ನಾವು ಇಂದು ಮಕ್ಕಳು ನಾಳೆ ನಾಡ ಪ್ರಜೆಗಳು ಅದಕ್ಕೆಂದು ಕಲಿಯಬೇಕು ಶಿಸ್ತು ವಿದ್ಯೆ ವಿನಯವ ಅದಕ್ಕೆಂದು ಕಲಿಯಬೇಕು ಶಿಸ್ತು ವಿದ್ಯೆ ವಿನಯವ ನಾವು ಇಂದು ಮಕ್ಕಳು ನಾಳೆ ನಾಡ ಪ್ರಜೆಗಳು ಮನುಜ ಮತ ವಿಶ್ವಪಥದಲ್ಲಿ ನಾವು ಸಾಗುವ ಮನುಜ ಮತ ವಿಶ್ವಪಥದಲ್ಲಿ ನಾವು ಸಾಗುವ ದೇಶ ದೇಶಗಳಿಗೂ ನಾವು ಮಾನವತೆಯ ಸಾರುವ ದೇಶ ದೇಶಗಳಿಗೂ ನಾವು ಮಾನವತೆಯ ಸಾರುವ ಮಾನವತೆಯ ಸಾರುವ ಮಾನವತೆಯ ಸಾರುವ ನಾವು ಇಂದು ಮಕ್ಕಳು ನಾಳೆ ನಾಡ ಪ್ರಜೆಗಳು ನಾವು ಇಂದು ಮಕ್ಕಳು ನಾಳೆ ನಾಡ ಪ್ರಜೆಗಳು ಅದಕ್ಕೆಂದು ಕಲಿಯಬೇಕು ಶಿಸ್ತು ವಿದ್ಯೆ ವಿನಯವ ಅದಕ್ಕೆಂದು ಕಲಿಯಬೇಕು ಶಿಸ್ತು ವಿದ್ಯೆ ವಿನಯವ ಅದಕ್ಕೆಂದು ಕಲಿಯಬೇಕು ಶಿಸ್ತು ವಿದ್ಯೆ ವಿನಯವ ಥ್ಯಾಂಕ್ ಯು ಕ್ಲಿಕ್ ಮಾಡಲ್ಲ ಪ್ಲೀಸ್ ಡೂ ವಾಚ್ ದ ಬೆಸ್ಟ್ ವಿಶಸ್ ಫ್ರಮ್ ಯುವರ್ ಡೆಡಿಕೇಟೆಡ್ ಟೀಚರ್ ಸರ್ ಯೋಗಣ್ಣ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳ ತಮ್ಮೆಲ್ಲರೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಕೋರುತ್ತಿದ್ದೇನೆ ಮಕ್ಕಳು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಗುಲಾಬಿ ಹೂವಿನ ಹೃದಯವಂತನಾಗಿ ಸದಾಕಾಲ ಹಸನ್ಮುಖಿಯಾಗಿ ಯಾವಾಗಲೂ ಕೂಡ ನಗುನಗುತ್ತಾ ಇರುವಂತಹ ಮಹಾಚೇತನವೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇವರ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ನಾವೆಲ್ಲರೂ ಕೂಡ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಹಿನ್ನೆಲೆಯಲ್ಲಿ ಮಾತೃ ಸ್ವರೂಪಿಣಿಯಾದಂತಹ ಸಾಕ್ಷರ ಸರಸ್ವತಿ ತಮ್ಮೆಲ್ಲರೂ ಕೂಡ ಒಳ್ಳೆಯ ಆರೋಗ್ಯ ಆಯಸ್ಸು ವಿದ್ಯೆಯ ಸಂಜೀವನ ಕೊಟ್ಟು ಕಾಪಾಡುವುದರೊಂದಿಗೆ ಸಮಾಜದಲ್ಲಿ ಸದೃಢ ಸಂಪನ್ನರಾಗಿ ಬಾಳಿ ಎಂದು ಹೇಳುತ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯಗಳು ಕೊಡ್ತೀನಿ ಥ್ಯಾಂಕ್ ಯು ಅನ್ನೋದು ಹ್ಯಾಪಿ ನೆಕ್ಸ್ಟ್ ಡೇ ಡಿಯರ್ ಚಿಲ್ಡ್ರನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಆಲ್ ದಿ ಬೆಸ್ಟ್ ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ಡೇ ವಿ ಹ್ಯಾವ್ ಪ್ರೆಸೆಂಟೆಡ್ ಅ ಸ್ಮಾಲ್ ಟೋಕನ್ ಆಫ್ ಲವ್ ಇನ್ ಯುವರ್ ಅಬ್ಸೆನ್ಸ್ We are waiting back to see you in our school premises. It's time to wind up the program, but it's not the end. It's the new beginning because you will be back to school very soon. Thank you
you all. Stay home, stay safe.